ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು, ಲಾಸ್ಟ್ ಇಂಡಿಯನ್ ಮೀಡಿಯಾದಲ್ಲಿ ಓರಿ ಪ್ರಾಕ್ಟೀಷನ್ ಅವ್ರದ್ದು ಮತ್ತೆ ಅದೊಂದು ಬ್ರೀಡ್ ಓರಿ ಮಾಡ್ಕೊಂಡ್ಬಂದು ಇವಾಗ ಹೊಸ ಕರ ಮಾಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆ ನಮ್ಮ ತಾಲೂಕಿಂದ ಶರತ್ ಅಂದ್ಬಿಟ್ಟು, 6363562394 ಅಂದ್ಬಿಟ್ಟು ನನ್ನ ಕಾಂಟ್ಯಾಕ್ಟ್ ನಂಬರ್. ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಬ್ಬರಿಗೂ ಯಾಕೆ ಕೊಡ್ತಾ ನೀನು ಅಂದರೆ, ಸುಮಾರು ಜನ ಸಂತೆ ಆಗಿರ್ಬೋದು, ಹಳ್ಳಿ ಕಡೆ ಯಾಕೆ ಆದಷ್ಟು ಯಾರು ಹೋಗಲ್ಲ ಯೂಟ್ಯೂಬರ್. ಯಾಕಂದ್ರೆ ನಾನು ನೋಡಿದ ಮಟ್ಟಿಗೆ ಇವಾಗ ನಾವು ಮೊನ್ನೆ ತಾಲೂಕಲ್ಲಿ ಯಾರು ಅಷ್ಟಾಗಿ ಯಾರು ಹೋಗಿಲ್ಲ ಯೂಟ್ಯೂಬರು. ಹಂಗಾಗಿ ನಾನು ಸುಮಾರು ಹಳ್ಳಿ ಜಾಸ್ತಿ ಹಳ್ಳಿ ಕಡೆ ಬರೋಕ್ಕೆ ಇಷ್ಟಪಡ್ತೀನಿ. ಇವಾಗ ಓರಿ ಪ್ರಕಾಶನೇ ಆಗಿರ್ಬೋದು, ಇವಾಗ ಎರಡೂವರೆ ಪ್ರಿಂಟ್ ಅವರು ಅಷ್ಟೇ ಬರೀ ತಾಕತ್ತಾಗಿ ಹೊರಗಡೆ ಹೋದಾಗ ಸಣ್ಣ ಪುಟ್ಟ ಇದು ಪುಟ್ಟ ಪುಟ್ಟ ಪ್ರಾಣಿಗಳು ಅಷ್ಟೇ. ಅದಕ್ಕಾಗಿ ನಾನು ಮನೆ ಮನೆ ತಕ್ಕ ಹೋಗಿ ವಿಡಿಯೋ ಮಾಡ್ತೀನಿ. ತಮ್ಮ ಹೆಸರು ಅಣ್ಣ? ನನ್ನ ಹೆಸರು ಸತೀಶ್ ಅಂತ. ಸತೀಶ್ ಅಂತ ಒಂಚೂರು ಜೋರ ಮಾತಾಡೋಣ. ಸತೀಶ್ ಅಂತ. ಯಾವ ತಾಲೂಕು ಅಣ್ಣ? ರಾಮನಗರ ತಾಲೂಕು. ಇದೆ ರಾಮನಗರ ಜಿಲ್ಲೆ. ನಿಮ್ಮ ನಂಬರ್ ಅಣ್ಣ? 9980667738. ಅಣ್ಣ ಹಸುಗೆ ಅಲ್ಲೂ ಕಡೆ ಅಣ್ಣ ಕಡೆ. ನೀವು ತಂದಿರೋ ಮನೆ ತಂದಿರೋದ? ಯಾವ ಜಾತ್ರೆ ತಂದಿರಣ? ಜಾತ್ರೆ ತರಲಿಲ್ಲ, ಮನೇಲಿ ಇಟ್ಕೊಂಡ್ ಯಾವ ಸರಿ ಮುಂಗಾರಲ್ಲಿ ಇಟ್ಕೊಂಡ್ ಮುಂಗಾರಲ್ಲಿ ಯಾವ ಊರಿಗೆ ಕೊಡ್ಸಿದ್ರ? ಇಲ್ಲಿ ಇರತನ ಅದರ ಅಣ್ಣಪ್ರ. ಇದು ಅವ್ರ ಮಗಳ? ಹಾ ಅದ್ರ ಮಗಳ. ಎಷ್ಟು ತಿಂಗಳು ಕರೋಣ? ಅದು 8-9 ತಿಂಗಳು ಸರ್. ಯಾರು ಬಂದ್ರೆ ಹೊಸ ಕರ ಹೇಳಿ ಕೊಡ್ತೀರಾ? ಇಲ್ಲ ಕರ ಬೇಕಾದ್ರೆ ಕೊಡ್ತೀನಿ. ಹಸ ಹೊಸ ಕೊಡಲ್ಲ, ಕರ ಕೊಡ್ತೀರಾ? ಹಾ ಹೊಸ ಕೊಡಲ್ಲ. ಕೊಟ್ರು ಹಾಕತ್ತೀರಾ? ಹಾ ಕೊಟ್ರ ಹಾಕೊಂತೀನಿ. ಅಣ್ಣ ನನ್ನ ಹೆಸರು ಶರತ್ ಅಂದ್ಬಿಟ್ಟು, ಎನ್ ಎಸ್ ಫಾರ್ಮರು, ಮಂಡ್ಯ ಜಿಲ್ಲೆ ನಮ್ಮ ತಾಲೂಕು ಬಿಳಗುಂದ ಅಂದ್ಬಿಟ್ಟು, ಎಡೂರು ಬಿಟ್ಟು ಮುಂದೆ ಎಡೂರು. ತಮ್ಮ ಹೆಸರು ಅಣ್ಣ? ಲೋಕೇಶ್ ಅಂತ. ನಮ್ಮ ಹುಡುಗ ರಾಮನಗರದವ್ರೆ, ರಾಮನಗರ ಜಿಲ್ಲೆ. ನಮ್ಮದು ಬಿಳಗುಂಬ ಕಸ್ಬಾ ಹೋಬಳಿಗೆ ಬರುತ್ತೆ. ಸೊ ನಾವು ದನ ಎತ್ತು ಊರಿ ಎಲ್ಲ ಕಟ್ಕೊಂಡಿರೋರು. ಸೊ ಇವತ್ತು ನಾವು ನಮ್ಮ ಸತೀಶ್ ಅವ್ರನ್ನ ಭೇಟಿ ಮಾಡಿದೆ ನಾನು. ಸತೀಶ್ ಅವರೇ ಇದೊಂದು ಕರ ಕೊಡಿ ಅಂತಂದಾಗ, ಅಣ್ಣ ಎಲ್ಲಾದರೂ ಇದ್ರೆ ಕೂಟಕ್ಕೆ ಹೇಳಿ, ಫಸ್ಟ್ ನಾನು ಕೂಟಕ್ಕೆ ಹಾಕೊಂತೀನಿ. ಆಗ ಒಂದು ವೇಳೆ ನಾನು ಮನಸಮಾಧಾನ ಆಗಲಿಲ್ಲ ಅಂದರೆ ನಾನು ನಿನಗೆ ಬೇಕಾದ್ರೆ ಕರ ಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಒಂಟಿ ಬೇಕಾಗಿತ್ತು ಜಾತ್ರೆಗೆ ಅಂತ ಕೇಳಿದ್ದಕ್ಕೆ. ಸೊ ವಿಶೇಷ ಏನು ಅಂದರೆ, ಅದರಲ್ಲೂ ನೀವು ಬಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾರೇ ಆಗ್ಬೋದು ಎಲ್ಲೇ ಆಗ್ಬೋದು, ಜಾತ್ರೆಗಳಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಬರ್ತಾರೆ, ಅಲ್ಲೋಗಿ ಫೋಟೋ ತೆಗೆಸ್ಕೋತಾರೆ, ಮನೆ ಹತ್ರ ಅವ್ರು ಹೇಗೆ ಜೀವನ ಮಾಡ್ತಾರೆ, ಹೇಗೆ ಸಾಕ್ತಾರೆ ನಾಟಿ ದನ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಇವಾಗ ನೀವು ಬಂದಿದ್ದೀರಾ, ನೀವಾಗಲೇ ಕೇಳಿದಾಗ ನನ್ನ ಹತ್ರ ಹೇಳಿದ್ರೆ, ಇಲ್ಲ ಸರ್ ನಾನು ಹಳ್ಳಿ ಹಳ್ಳಿಲು ಮನೆ ಮನೆಗೂ ಹೋಗಿ ನಾನು ದನಗಳನ್ನ ವಿಡಿಯೋ ಮಾಡ್ತೀನಿ, ಅವ್ರು ಜಾತ್ರೆಗೆ ಒಂದು ಹೊಡ್ಕೊಂಬಂದ್ರೆ ಮನೇಲಿ 10-10 ಸಾಕಿರ್ತಾರೆ ಅಂತ. ಅದು 100% ನಿಜಾನೇ, ನೀವು ಹೇಳಿದ್ದು ಕರೆಕ್ಟೇ. ಇವಾಗ ನೋಡಿ ಸತೀಶ್ ಅವರು ಇದೊಂದೇ ಅಲ್ಲ, ಇನ್ನೂ ಕೂಡ ಅವ್ರ ಮನೇಲಿ ಎರಡಿದೆ, ಯಾಕೆಂದರೆ ಅದನ್ನು ಅಲ್ಲಿ ಕಟ್ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಸೊ ಇದನ್ನ ನಾವು ಕೇಳಿದಾಗ, ಯಾರಾದರೂ ನಿಮ್ಮ ಹತ್ರ ಕೂಟಕ್ಕಿದ್ರೆ ಬೇಕಾದ್ರೆ ಕೊಡಿ, ಫೋನ್ ಮಾಡಿ, ಇದರ ಫುಲ್ ಫೋಟೋಸು ನಾನು ಅಪ್ಲೋಡ್ ಮಾಡೋಕೆ ಹೇಳ್ತೀನಿ. ಸೊ ಮಾಡಿಸಿ, ಇದಕ್ಕೆ ಯಾರಾದರೂ ಕೂಟ ಇದ್ರೆ ಕೊಟ್ಟರೆ ಬೇಕಾ ನಾನು ಹಾಕ್ಕೊತೀನಿ, ಇಲ್ಲ ಸೊ ನೀವೇ ಯಾರು ಹಾಕೊಂತೀನಿ ಅಂದರೆ ನಾವು ಕೊಡಕ್ಕೆ ರೆಡಿ ಆಗಿರ್ತೀವಿ. ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಈ ನೇಗಿಲು ಐತಲ್ಲ ಯಾವತ್ತು ತಣ್ಣೀರಿಂದ ಇಟ್ಬಿಡಿ, ಯಾಕಂದ್ರೆ ಹೆವಿ ಡೇಂಜರು. ಯಾಕೆಂದ್ರೆ ಮಿಸ್ ಆಗಿ ಏನಾದ್ರು ಹೊಸಬ್ರು ಬಂದ್ರು ಅಂತ ಹಿಂದೂ ಬಂದಾಗ ಮೇನ್ ನಿಮ್ಗೆ ಏಟ್ ಆಗಲ್ಲ, ನನಗೆ ಏಟ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ, ಪ್ರಾಣಿಗೆ ಏನು ಗೊತ್ತಾಗಲ್ಲ. ಅದಕ್ಕೋಸ್ಕರನೇ, ಯಾಕಂದ್ರೆ ಅವಕ್ಕೇನು ಅಂತಾನೆ ಗೊತ್ತಿಲ್ಲ. ಕಟ್ಟಾಕರು ಉಳ್ಳಾಕರು ತಿಂತವೆ, ನೀರು ತೋರಿಸಿ ತೋರ್ತವೆ, ಕುಡಿತವೆ. ಅದ್ಬಿಟ್ರೆ ಅವಕ್ಕೆ ಇದು ನೇಗಿಲು, ಇದು ಮಣ್ಣು, ಇದು ಕಲ್ಲು ಅಂತ ಏನು ಗೊತ್ತಾಗಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನೇಗಿಲ್ ಮಗ ದಯವಿಟ್ಟು ಬೇಕಾದ್ರೆ ಮತ್ತೆ ಮತ್ತೆ ಹುಟ್ಟಿ ಹೇಳ್ತಾ ಇದೀನಿ, ನೇಗಿಲ್ ಮಗ ಮಾತ್ರ ಈ ಕಡೆಗೆ ಮಡ್ಕೊಡಿ ಅಣ್ಣ, ಹಾಗಾಗಿ ಎಫೆಕ್ಟ್ ಆಗುತ್ತೆ. ಓಕೆ 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 ಅಣ್ಣ, ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.